ಅಯ್ಯರ್ ಅವರು ಕ್ಯಾಬ್ ಡ್ರೈವರ್ ಅವರ ಪಾತ್ರ ನಿಭಾಯಿಸಿದ್ದಾರೆ. ಸಿರಿ ರವಿಕುಮಾರ್ ಅವರು ಇನ್ನೊಂದು ಪಾತ್ರದಲ್ಲಿದ್ದಾರೆ ಮತ್ತು ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಮುಖ್ಯ ಪಾತ್ರದಲ್ಲಿ ಮೂರು ಜನ ಆಕ್ಟರ್ಸ್ ಇದ್ದಾರೆ. ಸೊ ಒಂದು ಡಾರ್ಕ್ ಕಾಮಿಡಿ ಅಥವಾ ಕ್ರೈಮ್ ಕಾಮಿಡಿ ಅನ್ನೋ ಒಂದು ಸ್ಪೇಸಲ್ಲಿ ಬೀಳುವಂತಹ ಸಿನಿಮಾ ನಮ್ಮದು. ಒಂದು ಅಂದರೆ ಈ ಕಂಟೆಂಟ್ ಇವಾಗ ನನ್ನ ತಲೆಯಲ್ಲಿ ಈ ರೀತಿಯಾದ ಒಂದು ಸಬ್ಜೆಕ್ಟು ಅಥವಾ ಈ ರೀತಿಯಾದ ಒಂದು ಓಕೆ ಎನಿವೆ ನಾವು ಒಂದ್ಸತಿ ಟ್ರೈಲರ್ ನೋಡ್ಬಿಡೋಣ, ಅದಾದಮೇಲೆ ನನಗೆ ಇದೇನೋ ಒಂದು ಪಾಯಿಂಟ್ ಮನಸ್ಸಲ್ಲಿ ಅನಿಸುತ್ತೆ ಹೇಳ್ತೀನಿ. ಐ ಥಿಂಕ್ ಎವ್ರಿಥಿಂಗ್ ವಿಲ್ ಮೇಕ್ ಸೆನ್ಸ್ ಒನ್ಸ್ ವಿ ವಾಚ್ ದ ಟ್ರೈಲರ್. ಸೊ ಟ್ರೈಲರ್ ಪ್ಲೇ ಮಾಡ್ಬೋದು, ನೋಡೋಣ ಅಲ್ಲ ಅದು ನಿಮಗೆ ಅನ್ನೋದು. ಅಥವಾ ಅದೇ ಸರ್, ನಾವು ಪಿಕ್ಚರ್ ಮಾಡಿ ಮುಗಿಸಿದ್ದೀವಿ, ಇವಾಗ ಇನ್ನು ಪ್ರಶ್ನೆಗಳು ಅಥವಾ ನಿಮ್ಮ ಕಡೆಯಿಂದ ಅಭಿಪ್ರಾಯಗಳು, ಫೀಡ್ಬ್ಯಾಕ್ ಇಂಥದ್ದಕ್ಕೆ ನಾವು ಇವಾಗ ಕಾಯ್ತಾ ಇದ್ದೀವಿ. ಸರ್, ಟೈಟಲ್ಲು ಅಂದರೆ ಒಂದು ದಿ ಐಡಿಯಾ ಆಫ್ ಕಾಂಟ್ರಡಿಕ್ಷನ್, ಅಂದರೆ ಒಂದು ಆಪೋಸಿಟ್ಸ್ ಒಟ್ಟಿಗೆ ಇರುವಂತಹ ಒಂದು ಐಡಿಯಾ. ಸೊ ನಾವು ಒಂದು ಬೆಂಗಳೂರು ಸಿಟಿ ಒಂಥರ ಗುಂಪು ಕ್ರೌಡು ಜ್ಯಾಮು ಎಲ್ಲ ಇದ್ರೂ ದೇರ್ ಇಸ್ ಅ ಲಾಟ್ ಆಫ್ ಲೋನ್ಲಿನೆಸ್ ಸಾಲಿಟ್ಯೂಡ್ ಅಂಥದ್ದೆಲ್ಲ ನಡೀತಿರೋದು. ಸೊ ಅದೊಂದು ಕಾಂಟ್ರಾಸ್ಟ್ ಮತ್ತು ಆ ಕಥೆಯಲ್ಲೂ ಒಂಥರ ಒಂದನ್ನು ಕಂಪ್ಲೀಟ್ಲಿ ಸೇವರ್ ಮಾಡೋಕ್ಕಾಗ್ದಲೇ ಇರುವಂತಹ ಒಂದು ಪರಿಸ್ಥಿತಿ. ಸೊ ಅದು ಕಥೆಯಲ್ಲಿ ಒಂಥರ ಚೆನ್ನಾಗಿ ಕುತ್ಕೋತು ಮತ್ತು ಆ ಟೈಟಲ್ ಅದನ್ನು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡುತ್ತೆ ಅಂತ ಅನ್ನಿಸ್ತು. ಸೊ ಬಿಸಿ ಬಿಸಿ ಐಸ್ ಕ್ರೀಮ್ ಅದೇ ಕಾರಣಕ್ಕೆ ಸರ್. ಸರ್, ಕ್ಯಾಬ್ ಡ್ರೈವರ್ ಅನ್ನೋದು ಅವನ ವೃತ್ತಿ, ಆದರೆ ಆ್ಯಸ್ ಅ ಪರ್ಸನ್ ಅವನದೊಂದು ಕತೆ ನಾವು ಹೇಳಕ್ಕೆ ಹೊರಟಿದ್ದೀವಿ. ಆದರೆ ಆ ಪ್ರೊಫೆಷ್ನಲ್ ಹಜಾರ್ಡ್ಸು ಅಥವಾ ಕ್ಯಾಬ್ ಡ್ರೈವರ್ ಮಧ್ಯಗಳಿರೋ ಪಾಲಿಟಿಕ್ಸು ಆ ರೀತಿಯಾದ ಸಬ್ಜೆಕ್ಟ್ ಅಲ್ಲ. ಇದು ಅವನ ವೃತ್ತಿ ಕ್ಯಾಬ್ ಡ್ರೈವರು, ಹಾಂ, ಆ್ಯಂಡ್ ಅವನ ಇಟ್ಸ್ ಅ ವೆರಿ ಪರ್ಸ್ನಲ್ ಡ್ರಾಮಾ. ಮತ್ತು ಹಾಂ, ಆ ರೀತಿಯಲ್ಲಿ ಕ್ಯಾಬ್ ಡ್ರೈವರ್ ಆ ಥರ ಮತ್ತು ಒಂದು ಒಂದು ಬೆಂಗಳೂರು ಸಿಟಿ ಓಡಾಟ ಒಂದು ಇರುತ್ತಲ್ಲ ಸರ್, ಒಂದು ವಿಶ್ವಲಿ ದೇರ್ ಇಸ್ ಅ ಲಾಟ್ ಆಫ್ ವೆರೈಟಿ, ದೇರ್ ಇಸ್ ಅ ಲಾಟ್ ಆಫ್ ಮೂವ್ಮೆಂಟ್. ಸೊ ಅದಕ್ಕೆ ಅದೊಂದು ಬಹಳ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಅನಿಸಿದ್ದು. ಸೊ ಒಬ್ಬರು ಕ್ಯಾರೆಕ್ಟರು ಸಿರಿ ಅವರು ಪ್ಲೇ ಮಾಡಿರುವಂಥ ಕ್ಯಾರೆಕ್ಟರು, ಆ ಕ್ಯಾರೆಕ್ಟರಿಗೆ ನಾವು ಸಿನಿಮಾದಲ್ಲಿ ಹೆಸರಿಟ್ಟಿಲ್ಲ. ಸೊ ಬಟ್ ಆ ಪಾತ್ರ ಬಂದು ಶಿ ಈಸ್ ಅನ್ ಎಸ್ಕಾಲ್ಟ್, ಒಂದು ಹೈ ಸೊಸೈಟಿ ಎಸ್ಕಾಲ್ಟ್ ಪಾತ್ರ ಪ್ಲೇ ಮಾಡ್ತಿದ್ದಾರೆ. ಮತ್ತು ಇನ್ನೊಂದು ಪಾತ್ರ ಬಂದು ಗೋಪಾಲ್ ಸರ್ ಪ್ಲೇ ಮಾಡಿರೋ ಪಾತ್ರದ ಹೆಸರು ಮಂಟೋ ಅಂತ, ಅಂದರೆ ಅವನ ಹೆಸರು ಮಹಂತೇಶ್ ಬಟ್ ಈ ಲೈಕ್ಸ್ ಟು ಕಾಲ್ ಹಿಮ್ಸೆಲ್ಫ್ ಮಂಟೋ. ಅವನು ಈಸ್ ಅ ಆ್ಯಕ್ಚುಲಿ ಅವನ ವೃತ್ತಿ ಡೆಫಿನೇಷನ್ ಪ್ರಕಾರ ಪಿಂಪ್, ಬಟ್ ಈ ಕನ್ಸಿಡರ್ಸ್ ಹಿಮ್ಸೆಲ್ಫ್ ಅ ಬಿಸ್ನೆಸ್ ಮ್ಯಾನ್. ಸೊ ಆ ರೀತಿಯಾದ ಒಬ್ಬ ಕ್ಯಾರೆಕ್ಟರು. ಸೊ ಈ ಮೂರು ಜನದ ಮಧ್ಯ ಆಗುವಂತಹ ಅಡ್ವೆಂಚರ್ಸು ಮಿಸ್ಅಡ್ವೆಂಚರ್ಸ್ ಈ ಥರದ್ದನ್ನ ಇಟ್ಕೊಂಡು ಒಂದು ಕಥೆ ಬೆಳೀತಾ ಹೋಯಿತು ಸರ್. ಸೊ ದಟ್ ಈಸ್ ದಿ ಸರ್. ಸರ್, ಒಂದು ಇಲ್ಲ ಅಂದರೆ ಇವಾಗ ಶೂಟಿಂಗ್ ವಿಚಾರವಾಗೇನೆ ಅಥವಾ ಕೆಲಸಗಳು ಕಂಪ್ಲೀಟ್ ಮಾಡೋ ವಿಚಾರವಾಗಿ ಸುಮಾರು ಅಕ್ರಾಸ್ ಬೆಂಗಳೂರು ಡ್ರೈವ್ ಮಾಡ್ತಾ ಲೇಟ್ ನೈಟ್ ಓಡಾಡ್ತಾ ಇದ್ದಿದ್ದೊಂದು ಇಟ್ ವಾಸ್ ಒಂಥರ ಲೈಫ್ ಸ್ಟೈಲ್ ಆಗೋಗಿದೆ, ಅಂದರೆ ಮೂರು ಗಂಟೆಗೆ ವಾಪಸ್ ಮನೆಗೆ ಬರೋದು ಅಂಥದ್ದು. ಸೊ ಅದು ವಿಜುವಲಿ ತಲೆಯಲ್ಲಿ ಕೂತಿತ್ತು, ಅದನ್ನು ಹೇಗೆ ಆರ್ಗ್ಯಾನಿಕ್ಕಾಗಿ ಒಂದು ಕಥೆ ಹೊರಗೆ ತರಬಹುದು ಅನ್ನೋದು ಯೋಚನೆ ಮಾಡಿದಾಗ ಮತ್ತು ಒಂದು ಸೀಕ್ವೆನ್ಸ್ ಯಾವುದೋ ಒಂದು ತಲೆಯಲ್ಲಿ ಬೆಳ್ಕೋತು ಸರ್, ಅಂದರೆ ಒಂದು ಸೊ ಅಲ್ಲಿಂದ ಬೆಳೀತಾ ಹೋಗಿದ್ದ ಕಥೆ, ಅಂದರೆ ಇದನ್ನು ಕ್ವಿಕ್ಕಾಗಿ ಮಾಡಬೇಕು ಅಂತೇನೋ ಅಂದ್ಕೊಂಡು ಮಾಡಿದ್ದು, ಬಟ್ ಇಟ್ ವಾಸ್ ನಾಟ್ ಕ್ವಿಕ್, ಇಟ್ ವಾಸ್ ಅದಕ್ಕೆ ಅದಾದೇ ಒಂದು ಸಮಯ ತೊಗೊತದು, ಎಫರ್ಟ್ಸ್ ಕೂಡ ತೊಗೊಂತು. ಸೊ ಅದೇ ಸರ್, ಹೌದು ಸರ್, ಶೂಟಿಂಗೆಲ್ಲ ನಾವು ಹೋದ ವರ್ಷ ಮುಗಿಸ್ಕೊಂಡ್ವಿ ಸರ್, ಅರೌಂಡ್ ಏಪ್ರಿಲ್ ಮೇ ಜೂನ್ ಈ ಟೈಮಲ್ಲಿ ನಮ್ಮದು ಪ್ರೊಡಕ್ಷನ್ ಹೋದ ವರ್ಷ ಮುಗಿಸಿದ್ವಿ. ಅಂದರೆ ಮೇನಲ್ಲಿ ಹೋದ ವರ್ಷ ಇಫ್ ಯು ರಿಮೆಂಬರ್ ಅನ್ಎಕ್ಸ್ಪೆಕ್ಟೆಡ್ ಮಳೆಗಳು, ಸೊ ಅಲ್ಲೆಲ್ಲ ಒಂದಿಷ್ಟು ಡಿಲೇಸ್ ಆಗಿ ಸೊ ಆವಾಗ ಮುಗಿಸಿದ್ದು. ಆಮೇಲೆ ಒಂದು ಇವಾಗ ನಮ್ಮ ಸಿನಿಮಾದಲ್ಲಿ ನೀವು ನೋಡಿದ್ರೆ ಅರವಿಂದ್ ಅಯ್ಯರ್ ಅವ್ರದ್ದು ಒಂದು ಫಿಸಿಕಲ್ ಮೇಕ್ ಓವರ್ ಕಾಣುತ್ತೆ. ಸೊ ಹಾಂ, ಹೌದು ಹೌದು. ಸೊ ಅದು ಕಾಸ್ಟಿಂಗ್ ಟೈಮಲ್ಲೇ ಇಟ್ ವಾಸ್ ಆ್ಯಕ್ಚುಲಿ ಕ್ವೈಟ್ ಥಿಂಗ್, ನಾವು ರಿಹರ್ಸಲ್ಸು ಅದು ಇದು ಮಾಡಿ
ಅಟ್ ಒನ್ ಪಾಯಿಂಟ್ ನನಗೆ ಸರ್ ನೀವು ಇಷ್ಟು ಚೆನ್ನಾಗಿದ್ದೀರಾ ನೋಡೋಕ್ಕೆ, ಅಂದರೆ ಇಷ್ಟು ಹೆಲ್ದಿಯಾಗಿ ಯು ಹ್ಯಾವ್ ಟು ಡೂ ಸಮಥಿಂಗ್ ಅಂದಾಗ, ಅವರು ಸುಮಾರು ಕಷ್ಟಪಟ್ಟು ಜಿಮ್ಗೆ ಹೋಗೋ ಅಭ್ಯಾಸ ಏನು ಮಾಡ್ಕೊಂಡಿದ್ರು ಅದನ್ನೆಲ್ಲ ಬಿಟ್ಟು ಸುಮಾರು. ಸೊ ನಮ್ಗೆ ಇನ್ನೊಂದಿಷ್ಟು ಬಾಕಿ ಇತ್ತು ಸರ್, ವೇರ್ ಹಿ ಹ್ಯಾಡ್ ಟು ಲುಕ್ ನಾರ್ಮಲ್. ಸೊ ಅದಕ್ಕೊಂದು 6 ತಿಂಗಳು ಆದಮೇಲೆ ಒಂದಿಷ್ಟು ಶೂಟಿಂಗ್ ಮುಗಿಸಿ, ಸೊ ಹೋದ ವರ್ಷ ನಮ್ಮದು ಪ್ರೊಡಕ್ಷನ್ ಕಂಪ್ಲೀಟ್ ಆಯಿತು. ಈ ವರ್ಷ ಪೋಸ್ಟ್ ಪ್ರೊಡಕ್ಷನ್ನು ಸುಮಾರಷ್ಟು ಸಣ್ಣ ಸಣ್ಣ VFX CGI ಶಾರ್ಟ್ಗಳು. ಸೊ ಏನು ಸರ್ ಹೌದು ಸರ್ ಅದೇ ಕತೆ. ಅಂದರೆ ಒಬ್ಬ ನಾವು ಒಂದು ಡಿಸ್ಕ್ರಿಪ್ಷನ್ ನಮ್ಮ ಕಥೆದಾಗ ಹೇಗೆ ಹೇಳ್ತಿದ್ದೀವಿ ಅಂದರೆ, ಒಬ್ಬ ಡಿಪ್ರೆಸ್ಡ್ ಲೋನ್ಲಿ ಮತ್ತು ಹಾರ್ಟ್ ಬ್ರೋಕನ್ ಕ್ಯಾಬ್ ಡ್ರೈವರ್ ಲೈಫಲ್ಲಿ ಒಬ್ಬಳು ಮಿಸ್ಟೀರಿಯಸ್ ಹುಡುಗಿ ಬರ್ತಾಳೆ, ಆ್ಯಂಡ್ ಅವಳಿಂದ ಹೇಗೆ ಒಂದಿಷ್ಟು ಅಡ್ವೆಂಚರ್ಸ್ ಮಿಸ್ಅಡ್ವೆಂಚರ್ಸ್ ಆಗಿ ದೇರ್ ಇಸ್ ಅ ಹೀಲಿಂಗ್, ದಟ್ ಈಸ್ ದ ಕ್ಯಾರೆಕ್ಟರ್ ಜರ್ನಿ. ಸೊ ಆ ರೀತಿಯಾದ ಒಂದು, ಬಟ್ ಇದೆಲ್ಲ ಯೋಚನೆ ಮಾಡಿಕೊಂಡು ಬರೆದಿದ್ದಲ್ಲ ಸರ್, ಅಂದರೆ ಕಥೆ ಬೆಳೀತು, ಅದು ರೀರೈಟ್ ಮಾಡ್ತಾ ವಿ ಇನ್ಕಾರ್ಪೊರೇಟೆಡ್ ಅ ಲಾಟ್ ಆಫ್ ಥಿಂಗ್ಸ್ ಆ್ಯಂಡ್ ಮೇನ್ಲಿ ಅದೇ ರಿಹರ್ಸಲ್ಸ್ ಮಾಡ್ತಾ ದೇರ್ ವರ್ ಅ ಲಾಟ್ ಆಫ್ ವ್ಯಾಲ್ಯೂ ಅಡಿಷನ್ಸ್, ಇಂಪ್ರೊವೈಸೇಷನ್ಸು. ಸುಮಾರು ಒಂದು 10-15 ದಿನ ಪ್ರಾಕ್ಟೀಸಲ್ಲಿ ಸ್ಕ್ರಿಪ್ಟ್ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಯಿತು. ಸೊ ಅದೇ ಸರ್, ಸೊ ಇವಾಗ ಸಿನಿಮಾ ಮುಗಿದು ನಾವು 3rd March ಬಿಡುಗಡೆ ಮಾಡೋ ಪ್ಲ್ಯಾನಲ್ಲಿದ್ದೀವಿ. ಸೊ ಸರ್ ಸಬ್ಮಿಟ್ ಮಾಡಿದ್ದೀವಿ ಸರ್. ಸಿಸ್ಲರ್ ಅದು ಸ್ವಲ್ಪ ಬಿಸಿ ಬಿಸಿ ಐಸ್ ಕ್ರೀಮ್ ತರ ಸಿಸ್ಲರ್, ಸೊ ಬಹುಶಃ ಅದೇ ಇರ್ಬೋದು ಅಲ್ವಾ? ಇಲ್ಲ ಸರ್, ಅಂದರೆ ಇದು ಆ್ಯಕ್ಚುಲಿ ತಿಂದಿರೋದು ನಿಜಾನೇ, ಬಟ್ ಕ್ವೈಟ್ ಆನೆಸ್ಟ್ಲಿ ಆ ಟೈಟಲ್ ಹೊಡೆದಿದ್ದು ಒಂಥರ ಹೊಡೆದಿದ್ದೆ, ಅದು ಅದನ್ನು ಯೋಚನೆ ಮಾಡಿ ಹೀಗೆ ಟೈಟಲ್ ಬೆಳಿಬೇಕು ಅಂತ ಮಾಡಿದ್ದಲ್ಲ. ಬಟ್ ಅದೇ ಚೆನ್ನಾಗಿ ಕೂತಿದೆ ಸರ್, ಎವ್ರಿಥಿಂಗ್ ಫೀಲ್ಸ್ ಗುಡ್, ಅಂದರೆ ಅಟ್ ದಿ ಎಂಡ್ ಆಫ್ ಇಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಥ್ಯಾಂಕ್ ಯು ಸರ್. ಅದೇ ಫಿಲ್ಮಲ್ಲೂ ಅದು ಓವರ್ 2 hours 13 minutes ಹೋಪ್ಫುಲಿ ದಟ್ ಕೀಪ್ಸ್ ಗೋಯಿಂಗ್ ಅನ್ನೋದು ನಮ್ಮ ಹೋಪ್. ಹಾಂ ಸರ್, ಮಧ್ಯದಲ್ಲಿ ಕ್ಲೀನಾಗಿ ಸರ್ ಕಹಿ ಆದಮೇಲೆ ನಮ್ಮ ಪ್ರೊಡಕ್ಷನ್ನಲ್ಲೇ ನಾವು ಮತ್ತೆ, ಅಂದರೆ ಆ್ಯಸ್ ಅ ರೈಟರ್ ಡೈರೆಕ್ಟರ್ ಎಡಿಟರ್ 6 years ಗ್ಯಾಪ್ ಆಯಿತು. ಬಟ್ ಮಧ್ಯದಲ್ಲಿ ಒಂದು ಅಳಿದು ಉಳಿದವರು ಅನ್ನೋ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದೆ, ಅದು ಅಶುಭೇದ್ರ ಅನ್ನೋರು ಲೀಡಲ್ಲಿದ್ದರು. ಅದು 2019 ರಿಲೀಸ್ ಆಯಿತು. ಆಯಿತು ಸರ್, ಜಸ್ಟ್ ಅದು ಅದಾಗಿ ಒಂದು ತಿಂಗಳಲ್ಲಿ ಲಾಕ್ಡೌನ್ ಸ್ಟಾರ್ಟ್ ಆಗಿತ್ತು. ಸೊ ಅದೇ ಅದೊಂದು ಬಂತು ಮಧ್ಯ. ಇದು ಅಗೇನ್ ಇಟ್ ಈಸ್ ಅವರ್ ಓನ್ ವೆಂಚರ್ ಆ್ಯಂಡ್ ದೇರ್ ಇಸ್ ಅಪಾರ್ಟ್ ಫ್ರಮ್ ಬೀಂಗ್ ಅ ಡೈರೆಕ್ಟರ್ ಐ ಆಲ್ಸೋ ದ ರೈಟರ್ ಆ್ಯಂಡ್ ಎಡಿಟರ್. ಸೊ ಅದು ಕಹಿ ಆದಮೇಲೆ ಮಾಡ್ತಿರೋದು. ಅದೇ ಸರ್, ಇಟ್ಸ್ ಅನ್ ಆಪರ್ಚುನಿಟಿ ಆ್ಯಂಡ್ ದಟ್ಸ್ ಅವನ್ ಅಂದರೆ ಸರ್ ಸರ್ ನಮ್ಮದು ಅದೇ ವೇಸ್ಟೇಜ್ ಅಂತ ಆ್ಯಕ್ಚುಲಿ ಏನೂ ಆಗಿಲ್ಲ. ವಿ ಕ್ವೈಟ್ ಪ್ರಿಸೈಸ್, ನಾ ಹೇಳ್ದಂಗೆ ಒಂದು 10-15 ದಿನದ ರಿಹರ್ಸಲ್ಸ್ ಇತ್ತು ಸರ್ ನಮಗೆ. ಸೊ ನಾವು ಇನ್ಫ್ಯಾಕ್ಟ್ ಆನ್ ಸೆಟ್ ಡಿಸ್ಕಷನ್ಸ್ ತುಂಬ ಕಡಿಮೆ ಇತ್ತು, ಅಂದರೆ ಇಟ್ ವಾಸ್ ಮೋರ್ ಅಬೌಟ್ ಹೌ ಇದನ್ನು ನಾವು ಕ್ಯಾಪ್ಚರ್ ಮಾಡ್ತೀವಿ ಅನ್ನೋದು. ಅವ್ರವ್ರ ಪಾತ್ರಗಳ ಬಗ್ಗೆ ಮತ್ತು ಆ ಸ್ಕ್ರಿಪ್ಟ್ ಬಗ್ಗೆ ಎಲ್ರಿಗೂ ಒಂದು ಕ್ಲಾರಿಟಿ ಇತ್ತು. ಸೊ ನಾವು ಅಷ್ಟನ್ನೇ ಶೂಟ್ ಮಾಡ್ಕೊಂಡು ಬಂದ್ವಿ ಆ್ಯಂಡ್ ಎಲ್ಲನೂ ಉಪಯೋಗ ಆಗಿದೆ ಕ್ಲೀನಾಗಿ, ಅಂದರೆ ಯಾವುದೂ ಕಟ್ ಮಾಡಬೇಕು ಅಂತ ಅನ್ಸ್ತು. ನಾನು ಆ್ಯಕ್ಚುಲಿ ಸಚ್ ಅ ನೈಸ್ ಫೀಲಿಂಗ್, ಅಂದರೆ 3 ಇನ್ ದರ್ ಟಾಪ್ ಫಾರ್ಮ್ಸ್ ಆ್ಯಸ್ ಪರ್ಫಾರ್ಮರ್ಸ್ ನನಗೆ. ಸೊ ಎಡಿಟ್ ಟೇಬಲಲ್ಲಿ ಆ್ಯಕ್ಚುಲಿ ನನಗೆ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಪ್ರಾಬ್ಲಮ್ ಆಫ್ ಪ್ಲೆಂಟಿ ಅನ್ನೋ ಥರ. ಸೊ ಬ್ಯಾಡ್ ಶಾರ್ಟ್ಸ್ ಅನ್ನೋದು ಕಡಿಮೆನೇ ಸಿಕ್ತು ನನಗೆ. ಅದ್ರ
ಅಂದರೆ ಇದೊಂಥರ ನಾವೇ ಹೇಳ್ಕೊಂಡಾಗ ಒಂಥರ ಅನಿಸುತ್ತೆ ಸರ್, ಬಟ್ ದೇರ್ ಇಸ್ ಸ್ಯಾಟಿಸ್ಫ್ಯಾಕ್ಷನ್ ಈವನ್ ಆಫ್ಟರ್. ಆ್ಯಂಡ್ ಅದೇ ಆ ಫಿಲ್ಟರ್ ಮಾಡಿ ಮಾಡಿ ವಿ ಹವ್ ಟ್ರೈಡ್ ಟು ಕೀಪ್ ಓನ್ಲಿ ದ ನೈಸೆಸ್ಟ್ ಬಿಟ್ಸ್ ಆಫ್ ಎವ್ರಿಥಿಂಗ್. ಸೊ ಪ್ರಿಪ್ರೇಷನ್ ಶುರುವಾಗೋದು ಯೂಶ್ವಲಿ ಸ್ಕ್ರಿಪ್ಟಿಂದ. ಅರವಿಂದ್ ಅವರು ಕತೆ ಕೊಟ್ಟರು, ಬೌಂಡ್ ಸ್ಕ್ರಿಪ್ಟ್ ಕೊಟ್ಟರು ಎಲ್ರಿಗೂ ಓದ್ಕೊಂಬನ್ನಿ ಅಂತ. ಅದು ಮೊದಲನೇ ಸಲ ಓದಿದಾಗ ಒಂದು ಐಡಿಯಾ ಬರುತ್ತೆ, ಹಿಂಗೆ ಮಾಡ್ಬೋದಾ ಹಿಂಗೆ ಮಾಡ್ಬೋದಾ ಏನು ಮಾಡ್ಬೋದು ಅಂತ ಒಂದಷ್ಟು. ಅದಾದಮೇಲೆ ಪಾತ್ರದ ಬಗ್ಗೆ ಒಂದಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟರು, ಅವನ ಮನಸ್ಥಿತಿ ಹೆಂಗಿರುತ್ತೆ, ನೋಡೋಕ್ಕೆ ಹೆಂಗಿರ್ಬೋದು ಹಿಂಗೆ. ಮೊದಲನೇ ಸಲ ಕತೆ ಹೇಳಿದಾಗ ನಾನು ಬೇರೆ ಯಾವುದೋ ಪಾತ್ರ ಅಂದ್ಕೊಂಡಿದ್ದೆ, ಇಲ್ಲ ನೀವು ಟ್ಯಾಕ್ಸಿ ಡ್ರೈವರ್ ತಂದು. ಸೊ ನನಗೂ ಸ್ವಲ್ಪ ಆ ಪಾತ್ರಕ್ಕೆ ಹೆಂಗೆ ಅವ್ರು ಅಂದ್ಕೊಂಡಿದ್ದ ಲುಕ್ಕು ಅದನ್ನು ಹೆಂಗೆ ತರೋದು ಅನ್ನೋದು ನನಗೂ ಸ್ವಲ್ಪ ಡೌಟ್ ಇತ್ತು ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ಒಂದಷ್ಟು ಬೀದಿನ ಸುತ್ತಾಡಿ ಒಂದಿಷ್ಟು ರೆಫರೆನ್ಸಸ್ ಎಲ್ಲ ಬಂತು ಅಷ್ಟೇ. ಫಿಸಿಕಲಿ ಅದೇ ಪ್ರಿಪ್ರೇಷನ್ ಇದ್ದಿದ್ದು, ಜಿಮ್ ಎಲ್ಲ ಬಿಡಬೇಕಾಗಿತ್ತು ಅವಾಗ, ಸ್ವಲ್ಪ ಜಿಮ್ ಎಲ್ಲ ಜಾಸ್ತಿ ಹೋಗಿ ಇದೆಲ್ಲ. ನಿದ್ದೆ ಬಿಟ್ಟಿದ್ದು ಅಂದ್ರೆ ಸಿನಿಮಾ ಮುಗಿಯೋಷ್ಟೊತ್ತಿಗೆ ಸ್ಟಾರ್ಟಿಂಗ್ ಮೇಕಪ್ ಆಗ್ತಿದ್ವಿ, ಆ ಡಾರ್ಕ್ ಸರ್ಕಲ್ ಮುಗಿಯೋಷ್ಟೊತ್ತಿಗೆ ಮೇಕಪ್ ರಿಕ್ವೈರ್ಮೆಂಟ್ ಇರಲಿಲ್ಲ. ಪಕ್ಕಾ ಮಾಸ್ ಫಿಲಮ್ ಫ್ಯಾನ್ ನಾನು, ಅಂದರೆ ಹೊಡೆದ್ರೆ ಜೀಪ್ ಆಗಬೇಕು ಇದಾರು ಭಾಳ ಇಷ್ಟ. ಬಟ್ ಅಟ್ ದ ಸೇಮ್ ಟೈಮ್ ಆ್ಯಕ್ಟಿಂಗ್ ಅಂತ ಬಂದಾಗ ನಿಮಗೆ ಎಲ್ಲ ರೀತಿ ಪಾತ್ರಗಳು ಮಾಡೋದು ಅಷ್ಟೇ ಆಸೆ. ಇಲ್ಲಿ ತನಕ ಮಾಡ್ಕೊಂಬಂದಿದ್ದ ಪಾತ್ರಗಳು ಕಿರಿಕ್ ಪಾರ್ಟಿ ಆಗಿರಲಿ, ಭೀಮಸೇನ ಆಗಿರಲಿ, ಎ ಟಿ ರೋಮಿಯೋ ಆಗಿರಲಿ, ತತ್ಸಮ ತತ್ಪ ರೀಸೆಂಟ್ ಆಗಲಿ, ಅದು ಯಾವುದ್ರಲ್ಲೂ ನಾನು ಹೆಂಗಿದ್ದೀನಿ ಹಂಗೆ ಕಾಣಿಸ್ಕೊಳ್ಳದೇ ಇರೋದು ಬೆಟ್ರ್ ಅನ್ನಿಸ್ತು ನನಗೆ ಒಬ್ಬ ನಟನಾಗಿ. ಇಲ್ಲೂ ಅದೇ ಪ್ರಯತ್ನ. ಆ್ಯಂಡ್ ಈ ಥರ ಅವಕಾಶಗಳು ಸಿಕ್ಕಿದಾಗ ಸದುಪಯೋಗಿಸ್ಕೋಬೇಕು ಅಂತ. ಇಲ್ಲಿ ಅಡ್ವಾಂಟೇಜ್ ಏನಾಗಿದ್ದು ಈ ಸಿನಿಮಾ ಮಾಡುವಾಗ ಅಂತ, ಈ ಟೆಕ್ನಿಕಲ್ ತಂಡ ಕಂಪ್ಲೀಟ್. ಇವಾಗ ಇವತ್ತು ಇನ್ನೋಶ್ ಇಲ್ಲ, ಅರವಿಂದ್ ಆಗಲಿ, ಅರವಿಂದ್ ಸಿನಿಮಾನು ಹೇಳ್ಕೊಡ್ತಾರೆ ಎಲ್ ವಿ ಪ್ರಸಾದ್ನಲ್ಲಿ. ಇನ್ನೋಶ್ ಎಸ್ ಆರ್ ಎಫ್ ಟಿ ಐ ಗ್ರ್ಯಾಜುಯೇಟ್. ನಮ್ಮ ಸುರೇಶ್ ಇದು ಮಾಡಿದಾಗ ಅವರು ಸೌಂಡ್ ಸಿಂಕ್ ಸೌಂಡ್ ಮಾಡಿರೋದು, ಅವರು ಎಫ್ ಟಿ ಐ ಗ್ರ್ಯಾಜುಯೇಟ್. ಸೊ ಎಲ್ಲರೂ ಸಿನಿಮಾ ಕಲ್ತು ಬಂದಿದ್ದಾರೆ. ಸೊ ಅವ್ರ ಜೊತೆ ಕೆಲಸ ಮಾಡಿದಾಗ ಕ್ಲಾರಿಟಿ ತುಂಬ ಇತ್ತು, ಇವ್ರಿಗೆ ಇದೇ ಬೇಕು, ಇಷ್ಟೇ ಬೇಕು, ಹಿಂಗೆ ಬೇಕು ಅಂತ. ಆಮೇಲೆ ಯಾವುದೇ ನಟನಿಗೆ ನೀವು ಸ್ಕ್ರಿಪ್ಟ್ ಕೊಡ್ತೀರಾ ಅದೆಲ್ಲ ಕೊಡ್ತೀರಾ, ಬಟ್ ಆ ಪರ್ಫಾರ್ಮ್ ಮಾಡೋಕ್ಕೆ ಆ ಸ್ಪೇಸ್ ಕ್ರಿಯೇಟ್ ಮಾಡೋದಿದೆಯಲ್ಲ ಅದು ಭಾಳ ಚೆನ್ನಾಗಿ ಮಾಡಿಕೊಟ್ರು. ಸೊ ಹಾಗಾಗಿ ಪ್ಲಸ್ ಇಲ್ಲಿ ಪಕ್ಕದಲ್ಲಿಬ್ಬರು ದಿಗ್ಗಜರಿದ್ದಾರೆ, ಅವ್ರ ಜೊತೆ ಕೆಲಸ ಮಾಡೋದ್ರಲ್ಲಿ ಭಾಳ ಭಾಳ ಮಜಾ ಮಾಡ್ಕೊಂಡು ಮಾಡಿದ್ವಿ. ಸೊ ಎಲ್ಲೂ ಓ ಆ್ಯಕ್ಟಿಂಗ್ ಮಾಡಬೇಕು ಪರ್ಫಾರ್ಮ್ ಮಾಡಬೇಕು ಆ ಥರ ಯಾವುದು ಥಾಟ್ ಪ್ರೊಸೆಸ್ ಇರಲಿಲ್ಲ. ಎಲ್ಲ ಗೊತ್ತಿತ್ತು ಏನೇನು ಮಾಡಬೇಕು ಸೆಟ್ಟಲ್ಲಿ ಹಿಂಗೆ ಹಿಂಗೆ ಅಂತ. ಬ್ಲಾಕಿಂಗ್ ಮುಂಚೆನೆ ಮಾಡಿದ್ವಿ, ಏನಕ್ಕೆ ಗೊತ್ತು ಸಮಯ ಭಾಳ ಕಮ್ಮಿ ಸಿಗುತ್ತೆ, ಲೈಟು ಎಲ್ಲ ವೇರಿ ಆಗ್ತಾಯಿರುತ್ತಲ್ಲ ನ್ಯಾಚುರಲ್ ಲೈಟ್ನಲ್ಲಿ ಮಾಡಿದಾಗ. ಸೊ ಹಾಗಾಗಿ ಪ್ರಿಪ್ರೇಷನ್ ಚೆನ್ನಾಗಿತ್ತು, ಎಲ್ಲರೂ ಭಾಳ ಮಜಾ ಮಾಡ್ಕೊಂಡು ಮಾಡಿದ್ವಿ. ಸೊ ನಡೀತು. ಎಲ್ಲರಿಗೂ ನಮಸ್ಕಾರ. ಬಿಸಿ ಬಿಸಿ ಐಸ್ ಕ್ರೀಮ್, ಅದಕ್ಕೂ ಮುಂಚೆ ಆ್ಯಕ್ಚುಲಿ ಅರವಿಂದ್ ನಾನು ಕಹಿ ಸಿನಿಮಾದಲ್ಲಿ ಮಾತಾಡಿದ್ವಿ ಮಾಡ್ತೀರಾ ಅಂತೆಲ್ಲ. ಆಗ ಇನ್ನು ರೇಡಿಯೋ ಮಿರ್ಚಿಯಲ್ಲಿದ್ದೆ, ನಾನು ಕೆಲಸದಲ್ಲಿ ಫುಲ್ ಬ್ಯುಸಿ ಆಗಿದೆ, ಸಮ್ ಹೌ ಇಟ್ ಡಿಡ್ ನಾಟ್ ವರ್ಕ್ ಔಟ್. ಬಹಳ ವರ್ಷದ ನಂತರ ಈ ಒಂದು ಕಾಲ್ ಬಂದಾಗ
ನಾನು ಡೆಫಿನೆಟ್ಲಿ ಬಿಕಾಸ್ ನನಗೆ ಇವ್ರ ಒಂದು ಸೆನ್ಸಿಬಿಲಿಟಿ ಇಷ್ಟ ಇನ್ ಫಿಲ್ಮ್ಸ್. ಅವ್ರ ಕಹಿ ಇರ್ಬೋದು, ಅಳಿದು ಉಳಿದವರು ನನಗೆ ತುಂಬ ಇಷ್ಟ ಆಗಿತ್ತು. ಲಾಕ್ಡೌನಲ್ಲಿ ಐ ಜಸ್ಟ್ ಸ್ಟಂಬಲ್ಡ್ ಅಪಾನ್ ದ ಫಿಲ್ಮ್ ಆ್ಯಂಡ್ ಐ ಸೆಡ್ ವಾವ್ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಫಸ್ಟ್ ನೋಡಿದ್ದು ಯಾರಿದು ಡೈರೆಕ್ಟ್ ಮಾಡಿರೋದು, ಅರವಿಂದ್ ಶಾಸ್ತ್ರಿ. ಆ್ಯಂಡ್ ದೆನ್ ಯು ನೋ ದೆನ್ ಯು ಫೋನ್ ಮಾಡಿದಾಗಲೂ ಕೂಡ ಐ ರೆಡಿಲಿ ಸೆಡ್ ಯೆಸ್ ಮೀಟ್ ಮಾಡೋಣ ಅಂತ. ಆಮೇಲೆ ಮೀಟ್ ಮಾಡಿದ್ವಿ. ಅವ್ರ ರೋಲ್ ಬಗ್ಗೆ ಹೇಳಿದಾಗ ಇನಿಷಿಯಲಿ ನನ್ನ ಫಸ್ಟ್ ಅನ್ಸಿದ್ದು ಈ ಥರ ಏನೂ ಮಾಡಿಲ್ಲ ಆ್ಯಂಡ್ ಇದು ಚಾಲೆಂಜಿಂಗ್ ಆಗಿರುತ್ತೆ ಅಂತ. ಆಮೇಲೆ ಕಾಸ್ಟಿಂಗ್ ಕೂಡ ಮಾಡ್ತಾ ಇದ್ದೀನಿ, ಫೈನಲೈಸ್ ಮಾಡ್ತೀನಿ ಅಂದರು. ಆ್ಯಂಡ್ ದೆನ್ ವಿ ಆಲ್ ವರ್ ದೇರ್. ಒಂದು ನೆರೇಷನ್ ಕೊಟ್ಟರು, ಸಿಕ್ಕಾಪಡೆ ಮಜಾ ಇತ್ತು. ಐ ಥಿಂಕ್ ಆ ವಿಡಿಯೋ ಕೂಡ ನಾವು ಬಿಟ್ಟಿದ್ದೀವಿ ಇದು ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲೂ ಇದೆಯಲ್ಲ, ಇದೆ. ಎಷ್ಟು ಮಜಾ ಇತ್ತು, ಐ ವಾಸ್ ಸರ್ಪ್ರೈಸ್ಡ್ ದಟ್ ಒಂದು ಕಾಮಿಡಿನೂ ಇದೆ ಇಲ್ಲಿ, ಒಂದು ಥ್ರಿಲ್ಲರೂ ಇದೆ, ಒಂದು ಅಡ್ವೆಂಚರ್ ಇದೆ. ಆ್ಯಂಡ್ ಎಲ್ಲರೂ ಒಂಥರ ವಿಯರ್ಡ್ ಇನ್ ದರ್ ಓನ್ ಝೋನ್, ಆ್ಯಂಡ್ ಎಲ್ಲರೂ ಒಟ್ಟಿಗೆ ಬರ್ತಾರೆ, ತುಂಬ ಕೆಯಾಸ್ ಇದೆ, ತುಂಬ ಮಜಾ ಇದೆ. ಸೊ ನಾನು ಇಂಥ ಒಂದು ಸಬ್ಜೆಕ್ಟ್ ಕೇಳೂ ಇಲ್ಲ, ಮಾಡೂ ಇಲ್ಲ. ನಾನು ಐ ರೆಡಿಲಿ ಸೆಡ್ ಯೆಸ್. ನಾನು ಏನೂ ಕೇಳಿಲ್ಲ ಹೇಗಿರುತ್ತೆ, ಬಿಕಾಸ್ ಇಟ್ಸ್ ಅ ರೋಲ್ ಆಫ್ ಆನ್ ಎಸ್ಕಾರ್ಟ್ ಅಂತ ಅಂದಾಗ ನಮಗೆ ಯೂಶ್ವಲಿ ಒಂದು ಇಮೇಜ್ ಬರುತ್ತೆ. ಬಟ್ ಆ ಇಮೇಜಿನ ಹೊರತುಪಡಿಸಿ ಈ ಒಂದು ಕ್ಯಾರೆಕ್ಟರ್ ಬಗ್ಗೆ, ಈ ಈ ಹುಡುಗಿ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡಿದಾಗ ತುಂಬ ಎಕ್ಸೈಟಿಂಗ್ ಆಗಿತ್ತು. ಯಾಕಂದರೆ ಇಡೀ ಸಿನಿಮಾದಲ್ಲಿ ಅವ್ರು ಹೇಳಿದಾಗೆ ನಿನ್ನ ಹೆಸರೇನು ಅಂದರೆ, ಹೆಸರೇ ವಿ ಸ್ಟಿಲ್ ಫೈಂಡಿಂಗ್ ಅಂದರೆ ಅದು ಒಂಥರ ಎನಿಗ್ಮ, ಆ ಥರ ಒಂದು ಮಿಸ್ಟ್ರಿ. ವುಮೆನ್ ಹೇಗಿರ್ತಾಳೆ ಆ ಒಂದು, ಅವಳನ್ನ ನಾವು ಹುಡುಕೋದ್ರಲ್ಲಿ ತುಂಬ ಆ ಪ್ರಾಸೆಸ್ ತುಂಬ ಚೆನ್ನಾಗಿತ್ತು. ಕೊನೆಗೆ ಇವಾಗ ಇಲ್ಲಿ ಬಂದಿದ್ದೀವಿ, ಟ್ರೇಲರ್ ನೋಡ್ತಾ ಇದ್ದೀವಿ. ಆ್ಯಂಡ್ ಐ ಕಾಂಟ್ ವೇಟ್ ಫಾರ್ ದ ಫಿಲ್ಮ್. ಸೊ ಈವನ್ ಶೂಟಿಂಗ್ ಪ್ರಾಸೆಸ್ ಎಲ್ಲ ನಮಗೆ ಮಜಾ ಆಯಿತು, ಬಿಕಾಸ್ ಗೋಪಿ ಸರ್ ಅಂತೂ ಎಷ್ಟು ಜೋಕ್ಸ್ ಕ್ರ್ಯಾಕ್ ಮಾಡೋರು. ಆ್ಯಂಡ್ ನಾವು ಕೂಡ ಅಷ್ಟೇ, ನಾವು ಎಲ್ಲರೂ ಒಟ್ಟಿಗೆ ಟೈಮ್ ಪಾಸ್ ಮಾಡೋದಿರ್ಬೋದು, ಪ್ರತಿಯೊಬ್ಬರದು ಒಬ್ರಿಗೊಬ್ರ ಜೊತೆ ಸೀನ್ಗಳಿವೆ, ಮಜಾ ಆಯಿತು. ಆ್ಯಂಡ್ ಇವರೆಷ್ಟು ಒಂದು ಚೌಕಟ್ಟು ಏನು ಹಾಕಿದ್ರು ಅದಕ್ಕೂ ಮೀರಿ ನಮ್ಗೆ ಎಕ್ಸ್ಪ್ಲೋರ್ ಮಾಡೋ ಕಾರಣನೇ ನಮ್ಮ ಒಂದು ಕ್ರಿಯೇಟಿವ್ ಕೊಲಾಬ್ರೇಷನ್. ಸೊ ಇದು ಹೀಗೆ ಮಾಡಿದ್ರೆ ಹೇಗೆ, ಹಾಗೆ ಮಾಡಿದ್ರೆ ಹೇಗೆ, ಚಿತ್ರಾನ್ನ ತಂದ್ಕೊಡಿ, ಮೊಸರನ್ನ ತಂದ್ಕೊಡಿ, ಮಧ್ಯ ಡಿಮ್ಯಾಂಡ್ಸ್ ಮಧ್ಯ ನಮ್ಮನ್ನೆಲ್ಲ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡಿದ್ರು. ಸಿನಿಮಾ ನೋಡಿದಾಗ ನಂಗೆ ತುಂಬ ಖುಷಿ ಅನ್ನಿಸ್ತು. ಯಾಕಂದರೆ ಕೇಳಿದಾಗ ಓದ, ಯಾಕಂದರೆ ಯಾವಾಗಲೂ ಈ ಒಂದು ಜರ್ನಿ ಇದೆಯಲ್ಲ, ಫಸ್ಟು ಸ್ಕ್ರಿಪ್ಟು ಓದ್ತೀವಿ, ಅದು ಓದ್ ಆದಮೇಲೆ ಒಂದು ಸಿನಿಮಾ ರೂಪದಲ್ಲಿ ಬರುತ್ತಲ್ಲ, ಇಟ್ ಅದು ಪ್ರೊಸೆಸ್ ಇಸ್ ವೆರಿ ನೈಸ್. ಆ ಒಂದು ಆರ್ಕ್ ತುಂಬ ನಾನು ಎಂಜಾಯ್ ಮಾಡಿದೆ ಅಷ್ಟೇ. ಅಂದರೆ ಸಿನಿಮಾ ನೋಡಿದ್ಮೇಲೆ ಇನ್ನೂ ಹೆಚ್ಚು ಮಾತಾಡ್ಬೋದು ಅನ್ಸುತ್ತೆ, ಬಟ್ ಈ ಒಂದು ಹಂತಕ್ಕೆ ಬಂದಿದ್ದೀವಿ, ಐ ಆಮ್ ವೆರಿ ಹ್ಯಾಪಿ. ಎಸ್ಕಾರ್ಟ್ ಅಂದರೆ ಸೆಕ್ಸ್ ವರ್ಕರ್, ಎಸ್. ಸೊ ನಾವು ಸೆಕ್ಸ್ ವರ್ಕರ್ ಅಂದ ತಕ್ಷಣ ಒಂದು ಇಮೇಜ್ ಬರುತ್ತೆ ನಮಗೆ. ಆದರೆ ಈ ಒಂದು ಸಿನಿಮಾದಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡಿದ್ದಾರೆ ನನಗೆ ತುಂಬ ಇಷ್ಟ ಆಯಿತು. ಖಂಡಿತವಾಗ್ಲು. ಆಕ್ಚುಲಿ ನಾನು ನೋಡ್ಕೊಂಡು ಬಂದರೆ ಫಸ್ಟ್ ಬಿಸಿ ಬಿಸಿ ಐಸ್ಕ್ರೀಮೇ ಫಸ್ಟ್ ಶೂಟ್ ಮಾಡಿದ್ದು, ಸ್ವಾತಿ ಮುತ್ತಿನ ಮಳೆನೇ ಲಾಸ್ಟ್ ಇಯರ್ ಎಂಡ್ ಅಷ್ಟು ಶೂಟ್ ಆಗಿತ್ತು. ಪ್ರತಿಯೊಂದು ಸಿನಿಮಾ ನೋಡಿದಾಗ, ಬ್ಯಾಚುಲರ್ ಪಾರ್ಟಿ ಅಂತಲೂ ಅಂದಾಗ, ಪ್ರತಿಯೊಂದು ಸಿನಿಮಾದಲ್ಲೂ ಬೇರೆ ಬೇರೆ ರೋಲ್ ನನಗೆ ಸಿಕ್ಕಿದೆ. ಇದಕ್ಕಿಂತ ಒಬ್ಬ ಆ್ಯಕ್ಟರ್ ಬೇರೆ ಏನು ಕೇಳೋದಕ್ಕೆ ಸಾಧ್ಯ? ಸೊ ನನಗದು ತುಂಬ ಇಷ್ಟ ಆಯಿತು, ಯಾಕಂದರೆ ಟೈಪ್ ಕಾಸ್ಟ್ ಆಗೋದು ತುಂಬ ಈಸಿ. ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಬೇರೆ ಅಭಿನಯ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಆ್ಯಂಡ್ ಕೆಲಸ ತೆಗೆಸಿದ್ದಾರೆ ಅಷ್ಟು ನಿರ್ದೇಶಕರು, ಚೆನ್ನಾಗಿ ಅನಿಸತ್ತೆ ನಿಜವಾಗ್ಲೂ. ಪ್ರೇರಣಾ ಸ್ವಾತಿ ಮುತ್ತಿನ ಮಳೆಹನಿಗೂ, ಇಲ್ಲಿನ ನೇಮ್ಲೆಸ್ ಒಂದು ಮಿಸ್ಟೀರಿಯಸ್ ಗರ್ಲ್ಗೂ ತುಂಬ ಡಿಫ್ರೆನ್ಸ್ ಇದೆ. ಆ್ಯಂಡ್ ತುಂಬ ಖುಷಿ ಆಗುತ್ತೆ ಈ ಥರ ಒಂದು ಆಪರ್ಚುನಿಟಿ ಸಿಗೋದು. ಎಲ್ರಿಗೂ ನಮಸ್ಕಾರ. ನೋಡ್ಬೇಡಿ, ನನಗೆ ಗಾಬರಿ ಆಗುತ್ತೆ. ತುಂಬ ಖುಷಿ ಆಗ್ತಾಯಿದೆ, ನಮ್ಮ ಟ್ರೇಲರ್ ರಿಲೀಸ್ ಆಗಿದೆ. ನಾನು ಈ ಸಿನಿಮಾದಲ್ಲಿ ಮಂಟೋ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ.
ಅರವಿಂದ್ ಅವ್ರು ನನಗೆ ಕಾಲ್ ಮಾಡಿದಾಗ ಈ ಪಿಕ್ಚರ್ಗೆ ನನಗೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆದೆ. ಎಕ್ಸೈಟ್ ಆಗೋದಕ್ಕೆ ಕಾರಣ ಏನು ಅಂದರೆ ಅವ್ರ ಕ್ಯಾರೆಕ್ಟರ್ ಹೆಸರು ಮಂಟೋ ಅಂದರು, ಸಾದತ್ ಹಸನ್ ಮಂಟೋ ನನ್ನ ಫೇವ್ರೆಟ್ ಕಥೆಗಾರ. ಸೊ ಅದೊಂದು ಕಾರಣ. ಇನ್ನೊಂದು, ನಾನು ಕಹಿ ಟ್ರೇಲರ್ ನೋಡಿದ್ದೆ. ಕಹಿ ಟ್ರೇಲರ್ ನೋಡಿದಾಗ ಒಂದಷ್ಟು ನೋಡಿದಾಗ ನಿಮ್ಗೆ ಅನಿಸುತ್ತೆ ಇವ್ರ ಜೊತೆ ಕೆಲಸ ಮಾಡಬೇಕು ಅಂತ. ಸೊ ಆ ಟ್ರೇಲರ್ ನೋಡಿದಾಗ, ಪಿಕ್ಚರ್ ನೋಡೋದಕ್ಕಿಂತ ಮುಂಚೆನೇ ನನಗೆ ಅರವಿಂದ್ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತಿತ್ತು. ಸೊ ಈ ಎರಡೂ ಕಾರಣಗಳಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನಿಮಗೂ ಅಕ್ಷರ ಅವರೇ. ನನ್ನ ಕಾಲದ ಬೆಸ್ಟ್ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀನಿ ನಾನು, ಅರವಿಂದ್ ಮತ್ತು ಸಿರಿಯವರು. ತುಂಬ ಖುಷಿಯಾಯಿತು. ಯಾವುದೇ ಆರ್ಟ್ ಫಾರ್ಮಲ್ಲಿ ಕೆಲಸ ಮಾಡುವ ಆರ್ಟಿಸ್ಟು ಅಥವಾ ಆ್ಯಕ್ಟ್ರು ತುಂಬ ಪ್ರಾಸೆಸ್ಸಿಗೆ ಕಾಯ್ತಾ ಇರ್ತಾರೆ. ಅವರಿಗೆ ಇರ್ರೆಸ್ಪೆಕ್ಟಿವ್ ಆಫ್ ರಿಸಲ್ಟ್, ಹಂಗಂತ ಸಿನಿಮಾ ಗೆಲ್ಲಬೇಕು, ರಿಸಲ್ಟ್ ಬಿಟ್ಟು ಆ ಪ್ರಾಸೆಸ್ಗೋಸ್ಕರ ಆ ಪ್ರಾಸೆಸ್ನ ಎಂಜಾಯ್ ಮಾಡಬೇಕು ಅಂತ ಟ್ರೈ ಮಾಡ್ತಿರ್ತಾರೆ. ಆ ಥರದ ಒಂದು ಪ್ರಾಸೆಸ್ನ ನನಗೆ ಈ ಸಿನಿಮಾ ದಕ್ಕಿಸ್ಕೊಟ್ಟಿದೆ. ಅದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ನಾನು ಅರವಿಂದ್ ಅವರಿಗೆ, ಆ್ಯಕ್ಟ್ರೆಸ್ಗೆ. ಇಲ್ಲಿ ಸುಮಾರು ಜನ ಇಲ್ಲ, ಶನಿಲ್ ಅಂತ ಒಬ್ಬರು ಒಳ್ಳೆ ಆ್ಯಕ್ಟರ್ ಇದ್ದಾರೆ ಇದರಲ್ಲಿ, ತುಂಬ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ ಅವರು. ಆಮೇಲೆ ಅರವಿಂದ್ ಅವರ ಕೊಲ್ಯಾಬ್ರೇಟಿವ್ ಅರವಿಂದ್ ಅವರ ಸೆಕೆಂಡ್ ವೈಫ್ ವಿನೋಶ್, ಅವರು ಇಲ್ಲ, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರು. ಸೊ ನಕುಲ್ ಅವರ ಮ್ಯೂಸಿಕ್ಕು ತುಂಬ ಅದ್ಭುತವಾಗಿದೆ. ಈ ಥರದ ಸಿನಿಮಾ ಹೆಚ್ಚು ಜನರಿಗೆ ತಲುಪಬೇಕು ಅಂದರೆ ಮಾಧ್ಯಮದವ್ರ ಅಗತ್ಯ ತುಂಬ ಇದೆ. ನಿಮ್ಮ ಸಪೋರ್ಟ್ ನಮಗಿರಲಿ, ಥ್ಯಾಂಕ್ ಯು. ತುಂಬ ಮಾತಾಡಿದೆ ಅನಿಸುತ್ತೆ. ಇಲ್ಲ ಸರ್, ಫಾರ್ಚುನೇಟ್ಲಿ ಏನು ಕಾಕಿ ತುಂಬ ಬರ್ತಾ ಇಲ್ಲ. ಇಲ್ಲ ಸರ್, ಆ ಥರ ಏನಿಲ್ಲ. ಬೇರೆ ಪಿಕ್ಚರ್ ಮಾಡಿದ್ದೀನಿ, ಆದರೆ ನೋಡಿಲ್ಲ ಅನಿಸುತ್ತೆ. ಯಾರು ನಮಸ್ಕಾರ. ಬಿಸಿ ಬಿಸಿ ಐಸ್ ಕ್ರೀಮ್ ಇವತ್ತು ನಮ್ಮ ಟ್ರೇಲರ್ ನಿಮ್ಮ ಮುಂದೆ ಇದೆ. ಐ ಹೋಪ್ ಎಲ್ಲರೂ ಎಂಜಾಯ್ ಮಾಡಿದ್ರಿ ಅಂತ. ಇವತ್ತು ಸುಮಾರು ಜನ ನಮ್ಮ ಟೆಕ್ನಿಷಿಯನ್ಸ್ ಇನೋಸ್ಟ್ ಸಿನಿಮಾಟೋಗ್ರಫರ್ ಇವತ್ತು ಬಂದಿಲ್ಲ. ಹಾಗೆ ಐ ಥಿಂಕ್ ಎನಾದರ್ ವೆರಿ ಇಂಪಾರ್ಟೆಂಟ್ ರೋಲ್ ಇಸ್ ಪ್ಲೇಡ್ ಬೈ ನಕುಲ್ ಅಭ್ಯಂಕರ್, ಹೂ ಇಸ್ ದ ಮ್ಯೂಸಿಕ್ ಕಂಪೋಸರ್. ಐ ಥಿಂಕ್ ಒಂದು 8 ಹಾಡುಗಳು ನಮ್ಮ ಸಿನಿಮಾದಲ್ಲಿದೆ. ಹಾಗೆ ವಿ ಹ್ಯಾವ್ ಅ ವೆರಿ ಯುನೀಕ್, ವೆರಿ ಎಕ್ಸ್ಟೆನ್ಸಿವ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಲ್ಸೋ. ಐ ಥಿಂಕ್ ಈ ಸಿನಿಮಾನಲ್ಲಿ ಒಂದು ಆಪರ್ಚುನಿಟಿ ಅವರಿಗೂ ಸಿಕ್ಕಿದೆ ಟು ಎಕ್ಸ್ಪ್ಲೋರ್ ಹಿಸ್ ಮ್ಯೂಸಿಕಲ್ ಟ್ಯಾಲೆಂಟ್ಸ್. ಒಂದೊಂದು ಹಾಡೂ ಒಂದೊಂದು ಜಾನ್ರನಲ್ಲಿತ್ತು. ಆಲ್ ದ ಡಿಫ್ರೆಂಟ್ ಜಾನ್ರಸ್ ನಾವೇನು ಹೇಳಿದ್ವಿ, ಕ್ರೈಮ್, ಕಾಮಿಡಿ, ರೊಮ್ಯಾನ್ಸ್, ಆಲ್ ಆಫ್ ದೋಸ್ ಆರ್ ಆಲ್ ಎಕ್ಸ್ಪ್ಲೋರ್ಡ್ ಇನ್ ಬೇರೆ ಬೇರೆ ಹಾಡುಗಳಲ್ಲಿ. ಸೊ ಇದೆಲ್ಲ ನಿಮ್ಮ ಮುಂದೆ ಇಡಕ್ಕೆ ನಾವು ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಇನ್ ದ ಕಮಿಂಗ್ ವೀಕ್ಸ್. ಆ್ಯಸ್ ಅ ಪ್ರೊಡ್ಯೂಸರ್ ಇಟ್ಸ್ ಜಸ್ಟ್ ದಟ್ ವಿ ಹ್ಯಾವ್ ಹ್ಯಾಡ್ ಅ ಬ್ರಿಲಿಯಂಟ್ ಟೀಮ್. ಅವ್ರು ಹೇಳ್ದಂಗೆ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇರೋವಂಥ ಟೀಮು ನಮ್ಮ ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಕ್ಯಾಮರಾ ಟೀಮ್ ಆಗಿರ್ಬೋದು, ಆಲ್ ದಿ ಆ್ಯಕ್ಟರ್ಸ್. ಸೊ ವಿ ಆರ್ ಸೀಯಿಂಗ್ ಅ ಗುಡ್ ಪ್ರಾಡಕ್ಟ್ ಥ್ಯಾಂಕ್ಸ್ ಟು ಒಂದು ಒಳ್ಳೆ ಟೀಮ್ ಎಫರ್ಟ್. ಸೊ ಐ ಆಮ್ ಜಸ್ಟ್ ವೆರಿ ಗ್ರೇಟ್ಫುಲ್ ಟು ಅ ಲವ್ಲಿ ಟೀಮ್ ಆಫ್ ಆ್ಯಕ್ಟರ್ಸ್ ಆ್ಯಂಡ್ ಟೆಕ್ನಿಷಿಯನ್ಸ್. ಅದಕ್ಕೆ ಐ ಥಿಂಕ್ ವಿ ಹ್ಯಾವ್ ಅ ವೆರಿ ಪ್ರಾಮಿಸಿಂಗ್ ಫಿಲ್ಮ್ ದಟ್ ವಿಲ್ ಬಿ ಬ್ರಿಂಗಿಂಗ್ ಇನ್ ಫ್ರಂಟ್ ಆಫ್ ಯು. ಥ್ಯಾಂಕ್ ಯು. ಕಥೆ ಜೊತೆಗೇನೆ ಹೋಗುತ್ತೆ. ಅಂದರೆ 8 ಸಾಂಗ್ಸ್ ಅಂತ ಅದು ಸಪ್ರೇಟ್ ಸಾಂಗ್ ಸೀಕ್ವೆನ್ಸ್ ಅಥವಾ ಸಾಂಗ್ ಶೂಟಿಂಗ್ ಅಂತ ಮಾಡಿದ್ದಲ್ಲ. ಇಟ್ ಗೋಸ್ ವಿತ್ ದ ಸ್ಟೋರಿ ಆ್ಯಂಡ್ ಇಟ್ಸ್ ಪಾರ್ಟ್ ಆಫ್ ದ ಪಿಕ್ಚರ್ಸ್ ಸೌಂಡ್ ಟ್ರ್ಯಾಕ್. ಸೊ ಅದೇ ಒಂದು ಅಕ್ಷರ ದ ಪ್ರೊಡ್ಯೂಸರ್ ಆಫ್ ದ ಫಿಲ್ಮ್, ಐ ವಾಂಟ್ ಟು ಥ್ಯಾಂಕ್ ಹರ್, ಶಿ ಇಸ್ ಆಲ್ಸೋ ಮೈ ವೈಫ್. ನಾವು ಆ್ಯಕ್ಚುಲಿ ಭೇಟಿ ಆಗಿದ್ದೇನೆ, ಅವರು ಕಹಿ ನೋಡಿದರು. ನನಗೆ ಅವರು ಆರ್ಟ್ ಸ್ಕೂಲ್ ಬಗ್ಗೆ ಮತ್ತು ಅವ್ರ ಕೆಲಸದ ಬಗ್ಗೆ ಗೊತ್ತಿತ್ತು ಏನಾದರೂ ಒಟ್ಟು. ಮತ್ತು ಅವ್ರು ಓದಿರೋದು ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿನಲ್ಲಿ. ಸೊ ಅವ್ರು ಸಿನಿಮಾ ಮಾಡಬೇಕನ್ನೋದು ಅವರ ವಿಶ್ ಲಿಸ್ಟಲ್ಲೂ ಇದೆ. ಸೊ ನಾವು ಮೀಟ್ ಆಗಿ ಏನಾದರೂ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡು ಮದುವೆ ಆಯಿತು. ನಮ್ಮ ಮಗ ಇದ್ದಾನಲ್ಲಿ ಇವಾಗ. ಸೊ ನಾವು
ಒಂದು ನಮ್ಮ ಫಸ್ಟ್ ಪಿಕ್ಚರ್ ಫೈನಲಿ ಜೊತೆಗೆ ಕೆಲಸ ಮಾಡಿ ಇವಾಗ ತಂದಿದ್ದೀವಿ. ಸೊ ಅದೇ ನಮ್ಮದು ವಿ ನೀಡ್ ಯುವರ್ ಸಪೋರ್ಟ್ ಸರ್, ಅಂದರೆ ವಿ ನೀಡ್ ಯುವರ್ ಸಪೋರ್ಟ್ ಟು ರೀಚ್ ಮೋರ್ ಪೀಪಲ್. ಅಷ್ಟೇ, ನಾವು ಆನೆಸ್ಟಿಯಿಂದ ಕೆಲಸ ಮಾಡಿದ್ದೀವಿ, ಅದು ಸಿನಿಮಾದಲ್ಲೂ ಅದು ರಿಫ್ಲೆಕ್ಟ್ ಆಗ್ತಿದೆ. ಆ್ಯಂಡ್ ಇವಾಗ ನೀವು ಅದನ್ನು ಇನ್ನೂ ಜಾಸ್ತಿ ಜನಕ್ಕೆ ತಲುಪಿಸೋದಕ್ಕೆ ಹೆಲ್ಪ್ ಮಾಡಬೇಕು. ಮಾರ್ಚ್ ಅಂತ ಅನ್ಕೋತಿದ್ದೀವಿ ಡೇಟ್, ಇನ್ನು ನಮಗೆ ಸೆನ್ಸರ್ ಎಲ್ಲ ಬಂದ ತಕ್ಷಣ ವಿ ವಿಲ್ ಅನೌನ್ಸ್ ಇಟ್ ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್.